ऑल इंडिया कुस्ती असोसिएशन अध्यक्ष ಈಗ ಒಂದಷ್ಟು ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ಅವರು ಕಂಬಳದ ಕಾರ್ಯಕ್ರಮದಲ್ಲಿ ಭಾಗಿ ಆಗುದಿಲ್ಲ. ಒಂದು ಕ್ರೀಡೆ, ಕೆಲವರು ಇದು ದೊಡ್ಡ ಕಾರ್ಯಕ್ರಮ ಆದ್ದರಿಂದ ಬೇರೆ ಬೇರೆ ಸಂಘಟನೆಯವರು ಬಂದು ಅವರ ಬೇಡಿಕೆಗಳನ್ನು ಇಡ್ತಾರೆ. ನಾವು ಉದಾಹರಣೆಗೆ ಹೇಳಬೇಕಿದ್ರೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಬಂಧುಗಳು ಬಂದು ವೇದಿಕೆಗೆ ಪುನೀತ್ ರಾಜ್ಕುಮಾರ್ ಅವರ ಹೆಸರು ನಾವು ಅದನ್ನು ಇರುವಂಥ ಆಲೋಚನೆ ಹೊಂದಿದ್ದೇವೆ. ಈ ಪ್ಯಾಲೇಸಿಗೆ ಸಂಬಂಧಪಟ್ಟವರು ಪುಸ್ತಕಾಜ ಒಡೆಯರು ಅಂತ ಅದಕ್ಕೆ ಹೆಸರು ಹೇಳಬೇಕು ವೇದಿಕೆಗೆ ಅಥವಾ ಇನ್ನೊಂದು ವೇದಿಕೆಗೆ ಒಂದೇರ್ ಮಾಡ್ಕೋಬೇಕು. ನಾವು ಅದನ್ನು ಹೇಳ್ತಾ ಕರೆಗೆ ಒಂದು ರಾಜರ ಹೆಸರನ್ನು ಇಡಬೇಕು, ಅದನ್ನು ಕೂಡ ನಾವು ಚರ್ಚೆಯನ್ನು ಮಾಡಿ ಮಾಡ್ತೇವೆ. ನಾವು ಸಿದ್ಧಿ ಜನಾಂಗದ ಒಂದಷ್ಟು ಪ್ರಮುಖರು ನಮ್ಮ ಹತ್ರ ಬಂದಿದ್ದರು, ಮತ್ತು ಅವರು ಆಲ್ ಇಂಡಿಯಾ ಕುಸ್ತಿ ಅಸೋಸಿಯೇಷನ್ನ ಅಧ್ಯಕ್ಷ. ಆ ನಿಟ್ಟಿನಲ್ಲಿ ಕುಸ್ತಿ ಸಂಘಟನೆಗಳು ಕೂಡ ಬಂದು ಅವರನ್ನು ಕರೀಬೇಕು ಅನ್ನೋ ವಿನಂತಿಯನ್ನು ನಮ್ಮ ಹತ್ರ ಮಾಡಿದ್ರು. ಈಗ ಒಂದಷ್ಟು ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ಅವರು ಇವಾಗಲೇ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗುವುದಿಲ್ಲ ಅಂತ ಈ ಮೊದಲೇ ನಮಗೆ ಪತ್ರವನ್ನು ಬರೆದಿದ್ದಾರೆ. ಈಗ ಮೊನ್ನೆನೂ ನಾವು ಅವ್ರ ಹತ್ರ ಅವರ ಸಂಘಟನೆಯವರು ಅವ್ರ ಹತ್ರ ವಿನಂತಿ ಮಾಡಿಕೊಂಡಾಗ ಅವರು ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗಿಯಾಗಲಿಕ್ಕೆ ಆಗುವುದಿಲ್ಲ, ನಿಮ್ಮ ಕಾರ್ಯಕ್ರಮಕ್ಕೆ ಶುಭಾಶಯಗಳು ಅಂತ ನಮಗೆ ಪತ್ರವನ್ನು ರವಾನಿಸಿದ್ದಾರೆ ಅಂತ ವರದಿ ನನಗೆ ಬಂದಿದೆ. ಅವರು ಕಂಬಳದ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಿಲ್ಲ ಅಂತ ಅವರೇ ವಿಚಾರವನ್ನು ತಿಳಿಸಿದ್ದಾರೆ. ಅದರಿಂದ ಯಾವುದೇ ತೊಂದರೆಗಳಿದೆ ನಾವು ವಿಚಾರವನ್ನು ನಿಮ್ಮ ಮೂಲಕ ಎಲ್ಲ ಜನರಿಗೆ ತಿಳಿಸಿ. ಇದರ ಜೊತೆಗೆ ಇನ್ನೊಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ BJP ಆ ಥರದ ಒಂದು ಆ್ಯಂಗಲ್ ರಾಜಕೀಯ ತಿರುವನ್ನು ಪಡ್ಕೊಳ್ತಾ ಇದೆ. ರಾಜಕೀಯ ತಿರುವನ್ನು ಪಡ್ಕೊಳ್ಳೋದ್ರಿಂದ ಯಾಕಂತ ಹೇಳಿದ್ರೆ ಕಂಬಳ ಅಂತ ಹೇಳಿದ್ರೆ ಅದರಲ್ಲಿ ಕಾಂಗ್ರೆಸ್ನವರು ಇದ್ದಾರೆ, BJPಯವರು ಇದ್ದಾರೆ, ಎಲ್ಲ ಸರ್ವಪಕ್ಷದವರು ಇದ್ದಾರೆ. ಇದನ್ನು ಯಾರೂ ಕೂಡ ವಿರೋಧ ಮಾಡಿಲ್ಲ. ಈ ಹಿಂದೆ ಇದಕ್ಕೆ ಸುಗ್ರೀವಾಜ್ಞೆ ಮಾಡುವಾಗ ಈ ಕಂಬಳಕ್ಕೆ ಯಾವತ್ತೂ ಪೇಟದವರ ವಿರೋಧ ಇತ್ತು. ಆವಾಗ ಸುಗ್ರೀವಾಜ್ಞೆ ರಾಜ್ಯದಲ್ಲಿ ಮಾಡಿರುವಂಥದ್ದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರುವಾಗ ಕಾಂಗ್ರೆಸ್ರ ಕಾರಣ. ಆ ಸಿದ್ದರಾಮಯ್ಯನವರು ಮಾಡಿದಂಥ ಸುಗ್ರೀವಾಜ್ಞೆಯನ್ನು ದೇಶದಲ್ಲೂ ಕೂಡ ಅದನ್ನು ಸುಗ್ರೀವಾಜ್ಞೆಯನ್ನು ಅಂಗೀಕಾರ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಅದಕ್ಕೆ ಹಸಿರು ನಿಶಾನೆಯನ್ನು ತೋರಿಸಿದೆ. ಅದರಿಂದ ಇದರಲ್ಲಿ ರಾಜಕೀಯ ಖಂಡಿತ ಇಲ್ಲ. ಹಿಂದೆ ಮಾಡಿರುವಂಥದ್ದು ಇದಕ್ಕೆ ಪೂರ್ತಿ ಸಹಕಾರವನ್ನು ಕೊಟ್ಟಿರುವಂಥದ್ದು ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.